ಹಲೋ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಎಣ್ಗಾಯಿ ಪಲ್ಯ ತಿಂದಿರ್ತಾರೆ, ಬದ್ನಿಕಾಯಿ ಎಣ್ಗಾಯಿ ಮಾಡಿರ್ತಾರೆ. ಆದರೆ ಇದು ಒಂದು ಸ್ವಲ್ಪ ಸ್ಪೆಷಲ್. ಹಿರೇಕಾಯ್ದು ಎಣ್ಗಾಯಿ ಮಾಡೋದು ಹೆಂಗಂತ ತೋರಿಸ್ತೀನಿ. ಹಿರೇಕಾಯಿಲೆ ಹಿಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡು, ನೀವು ಬದ್ನಿಕಾಯಿಗೆ ಹೆಂಗೆ ಕಟ್ ಮಾಡ್ಕೋತೀರಿ, ಹಿಂಗೆ ನಡು ಕ್ರಾಸ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೋಬೇಕು. ಹಂಗೆ ಇದನ್ನು ಹಿರೇಕಾಯಿನೂ ಕಟ್ ಮಾಡ್ಕೋಬೇಕು. ಇಲ್ಲಿ ನಾ ಹಿರೇಕಾಯಿ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫ್ರೈ ಮಾಡ್ಕೊಳತ್ತೀನಿ. ಮುಂಚೆನ ಇಲ್ಲಿ ತೋರಿಸ್ದಂಗೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋರಿ. ಎಳ್ಳು, ಆಮೇಲೆ ಇದು ಗುರೆಳ್ಳು ಮತ್ತು ಶೇಂಗಾ ಪೌಡ್ರ್ ಮಿಕ್ಸ್ ಇದ್ದಿದ್ದೈತಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಅರಿಶಿನ. ಇಲ್ಲಿ ಹಸಿ ಖಾರ ಯೂಸ್ ಮಾಡತ್ತೀನಿ. ಇದಕ್ಕೆ ಹುಣ್ಸೆಹಣ್ಣು ರಸ ಹಾಕ್ಕೊಂಡು ಇದನ್ನು ಕೈಲೇ ಮಿಕ್ಸ್ ಮಾಡಿಕೊಂಡು ಆ ಹಿರೇಕಾಯಿ ಪೀಸ್ ಏನು ಹಾಕಿರ್ತೀವಲ್ಲ ಅದರೊಳಗೆ ತುಂಬ್ಕೋಬೇಕು. ಬೆಲ್ಲ ಆಪ್ಷನಲ್, ನೀವು ಬೇಕಂದ್ರೆ ಹಾಕೋರಿ, ಇಲ್ಲಾಂದರೆ ಪಲ್ಯ ಮಾಡ್ಕೊಳ್ಳುವಾಗ ಹಾಕ್ಕೊಂಡ್ರೂ ಹಾಕ್ಕೋಬೋದು. ಇಲ್ಲಿ ಮಿಕ್ಸ್ ಕೆಲವೊಂದ್ಸಲ ಇಲ್ಲಿ ಮಿಕ್ಸ್ ಆಗಂಗಿಲ್ಲ, ಅದಕ್ಕೆ ನೋಡಿರಿ ಇಲ್ಲಿ ತೋರಿಸ್ದಂಗೆ ಇಲ್ಲೊಂದು ಸ್ವಲ್ಪ ಅದು ಲಿಕ್ವಿಡ್ ಲಿಕ್ವಿಡ್ ಆಗೈತಿ. ನಿಮ್ಗೆ ಇದನ್ನು ಗಟ್ಟಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಶೇಂಗಾ ಪೌಡ್ರ್ ಅದು ಗುರೆಳ್ ಪೌಡ್ರ್ ಮಿಕ್ಸ್ ಮಾಡ್ಕೋಬೋದು. ಇದನ್ನು ಹಿಂಗೆ ಹಿಂಗೆ ಓಪನ್ ಮಾಡಿ ಮಾಡಿ ಅದರೊಳಗೆ ತುಂಬ್ಕೊಂಡು ಇಟ್ಕೋಬೇಕು. ಎಲ್ಲ ಒಂದತ್ತು ಕಡೆ ತುಂಬ್ಕೊಂಡು ಇಟ್ಕೋರಿ. ಅದಾದಮೇಲೆ ಇಲ್ಲೇ ಒಗ್ಗರಣೆ ಹಾಕ್ಕೊಳಕ್ಕೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿನಿ. ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಯಾರೆಲ್ಲ ಆ ವಿಡಿಯೋ ಫಸ್ಟ್ ಟೈಮ್ ನೋಡತ್ತರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿರಿ ಅಂದರೆ ನಿಮ್ಮ ರೆಸಿಪಿ ಹೆಂಗೆ ಮಾಡ್ಬೇಕಂತ ಗೊತ್ತಾಗುತ್ತೆ. ಅದಾದಮೇಲೆ ನಾನು ಇಲ್ಲೊಂದು ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಂಡಿನಿ, ಆಮೇಲೆ ಕರಿಬೇವು ಹಾಕ್ಕೊಂಡಿನಿ. ಅದನ್ನು ಫಿಲ್ ಮಾಡ್ಕೊಂಡು ಇಟ್ಕೊಳ್ಳೋಂಥ ಹೀರೆಕಾಯಿನ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೇಕು. ಇದು ನನ್ನ ಫೇವ್ರೇಟ್ ಪಲ್ಯ ಅಂತ ಹೇಳ್ಬೋದು. ಇದನ್ನು ಅವಾಗವಾಗ ನಾನು ಮಾಡ್ತಿರ್ತೀನಿ. ಇದ್ರದ್ದು ಹೀರೆಕಾಯಿದ್ದ ಚಟ್ನಿ ಒಂದು, ಆಮೇಲೆ ಹೀರೆಕಾಯಿದ್ದ ಪಲ್ಯ ಒಂದು, ಇದು ಎಣ್ಗಾಯಿ. ನಂಗೆ ಇದೆರಡು ಭಾಳ ಸೇರ್ತವೆ. ಯಾವಾಗ ಮಾಡಿದರೂ ನಾನು ಈ ರೀತಿನ ಮಾಡ್ಕೋತಿರ್ತೀನಿ. ನೀವು ಟ್ರೈ ಮಾಡಿರಿ ಹೆಂಗೈತಂತ ಹೇಳ್ರಿ. ಇದು ಉಳ್ಕೊಂಡಿರೋ ಮಸಾಲ ನಾನು ಅದರೊಳಗೆ ಹಾಕಿನಿ. ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಇದು ರೊಟ್ಟಿ ಜೊತೆ ತಿಂದರೆ ಅಂತೂ ಭಾಳ ಚಲೋ ಇರುತ್ತೆ. ಬಿಸಿ ಬಿಸಿ ಜೋಳದ ರೊಟ್ಟಿ ಅದ್ರ ಮೇಲೆ ಒಂದು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿಂದರೆ ಅವತ್ತಿನ ಊಟ ಮಸ್ತನೇ ಮಸ್ತ್ ಇರುತ್ತೆ. ನೀವು ಟ್ರೈ ಮಾಡಿರಿ. ನಾನು ಇಲ್ಲೇ ಅಕ್ಕಿ ರೊಟ್ಟಿ ಜೊತೆ ತೋರಿಸತ್ತೀನಿ ಹೆಂಗೆ ಕಾಂಬಿನೇಷನ್ ಅಂತಂದು. ಹಿರೇಕಾಯಿ ಮೊದಲೇ ಹುರ್ಕೊಂಡಿವಲ್ಲ, ನೀವು ಭಾಳ ತನಕ ಬೇಯಿಸ್ಕೊಳ್ಳೋದೇನು ಬೇಕಾಗಲ್ಲ. ಇಷ್ಟು ಬೇಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ ನಾನು ಪ್ಲೇಟೆಲ್ಲ ಸರ್ವ್ ಮಾಡೀನಿ, ಅಕ್ಕಿ ರೊಟ್ಟಿ ಜೊತೆ ಸರ್ವ್ ಮಾಡೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.